ಅಸಲೊಂದು ಕಾಲೇಜ್ ಇದೆ. ಈ ಒಂದು ಕಾಲೇಜ್ಗೆ ಒಬ್ರು ದಾನವಾಗಿ 2 ಎಕರೆ 22 ಕುಂಟೆನ ಕೊಟ್ಟಿರ್ತಾರೆ, ಜಾಗವನ್ನು ಕೊಟ್ಟಿರ್ತಾರೆ. ಆದ್ರೆ 22 ಕುಂಟೆ ಏನಿದೆ, ಸೊ ಇದನ್ನ ಅಲ್ಲಿನ ಬಲಿಷ್ಠರು ಅಲ್ಲಿನ ಪ್ರಭಾವಿಗಳು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಒತ್ತುವರಿ ಮಾಡ್ಕೊಂಡಿರೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಅಲ್ಲಿನ ಸಾರ್ವಜನಿಕರಾಗಿರಲಿ ಶಿಕ್ಷಣ ಸಂಸ್ಥೆ ಆಗಿರಲಿ ಅವರನ್ನ ಕೇಳೋದಕ್ಕೆ ಕೂಡ ಭಯ ಪಡ್ತಾ ಇದ್ದಾರೆ. ಏನು ಅಂತೀರಾ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪಾವಗಡದಲ್ಲಿ ಶಾಲಾ ಕಾಲೇಜಿಗೆ ಸೇರಿದಂತಹ 22 ಕುಂಟೆ ಜಾಗ ಏನಿತ್ತು ಇದನ್ನ ಒತ್ತುವರಿ ಮಾಡಲಾಗಿರುವಂತದ್ದು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಈ ಒಂದು ಜಾಗ, ಈ ಜಾಗದಲ್ಲಿರುವಂತಹ 22 ಕುಂಟೆ ಒತ್ತುವರಿ ಆಗಿರುವಂತದ್ದು. ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮದಲ್ಲಿ ಈ ಒಂದು ಶಾಲಾ ಕಾಲೇಜು ಇದೆ. ಶಾಲಾ ಕಾಲೇಜಿನ ಒತ್ತುವರಿ ಜಾಗ ತೆರವುಗೊಳಿಸುವಂತೆ ಅಲ್ಲಿನ ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದಾರೆ. ಸರ್ವೆ ನಂಬರ್ 70/7 ಶಾಲೆಗೆ ಸೇರಿದ ಒಟ್ಟು 2 ಎಕರೆ 22 ಕುಂಟೆ ಜಾಗ ಇರುವಂತದ್ದಲ್ಲಿ ಹಲವು ವರ್ಷಗಳ ಹಿಂದೆ ಈ ಒಂದು ಶಾಲಾ ಕಾಲೇಜಿಗಾಗಿ ಈ ಒಂದು ಜಾಗವನ್ನ ದಾನವಾಗಿ ನೀಡಿರ್ತಾರೆ. ಹಲವು ಬಾರಿ ಒತ್ತುವರಿ ಏನ್ ಮಾಡಿರ್ತಾರೆ, ಇದನ್ನ ತೆರವು ಮಾಡಲಿಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಉಪ ವಿಭಾಗಾಧಿಕಾರಿಗಳೇನಿದ್ದಾರೆ ಇವರು ಕೂಡ ಮನವಿ ಮಾಡಿರ್ತಾರೆ. ತಹಶೀಲ್ದಾರ್, ರಾಜ್ಯ ಯೋಜನಾ ನಿರ್ದೇಶಕರು ಕೂಡ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಅರ್ಜಿ ನೀಡಿದ್ರು ಕೂಡ ಅಲ್ಲಿ ಯಾವ ಅಧಿಕಾರಿಗಳು ಕೂಡ ಏನೂ ಮಾಡ್ತಾ ಇಲ್ಲ. ಈ ಹಿಂದೆ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ರು, ಆದ್ರೆ ಸರ್ವೆ ಮಾಡುವ ವೇಳೆ ಸುಮಾರು 22 ಕುಂಟೆ ಒತ್ತುವರಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಹನುಮಂತರಾಯಪ್ಪ, ಬಿಎನ್ ಹನುಮಂತಪ್ಪ, ಸದಾಶಿವ ನಾಯಕ, ಬಿಎನ್ ಹನುಮಂತರಾಯಪ್ಪ, ಈರಣ್ಣ ಇವರುಗಳು ಸೇರಿ 22 ಕುಂಟೆ ಏನು ಸರ್ಕಾರಿ ಜಮೀನು ಇದೇನಿದೆ ಇದನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಿರುವಂತದ್ದು. ಗ್ರಾಮಸ್ಥರಿಗೆ ಈ ಒಂದು ವಿಚಾರ ಏನಿದೆ ತಿಳಿಯದಂತೆ ಈ ಒಂದು ಜಾಗವನ್ನ ಒತ್ತುವರಿ ಮಾಡಲಾಗಿದೆ. ಇನ್ನು ಶಾಲಾ ಕಾಲೇಜಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ದೂರು ನೀಡಿದ್ರು ಕೂಡ ಇಲ್ಲಿ ಯಾವುದೇ ಪ್ರಯೋಜನವಾಗಿಲ್ಲ. ಗಮನಿಸಬಹುದು, ಆ ಒಂದು 22 ಕುಂಟೆ ಜಾಗ ಏನಿದೆ ಅದನ್ನು ಒತ್ತುವರಿ ಮಾಡಲಾಗಿರುವಂತದ್ದು. ಇನ್ನು ಈ ಒತ್ತುವರಿ ಹಿಂದೆ ಬಲಿಷ್ಠ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ಅತ್ತ ಗ್ರಾಮಸ್ಥರು ಕೂಡ ಈ ಒಂದು ಬಲಿಷ್ಠರ ಬೆದರಿಕೆಗೆ ಹೆದರಿ ಕೂರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಈ ಒಂದು ಜಾಗವನ್ನ ದಾನವಾಗಿ ಕೊಟ್ಟಿರ್ತಾರೆ 2 ಎಕರೆ 22 ಕುಂಟೆ. ಈ 22 ಕುಂಟೆ ಏನಿದೆ ಇಲ್ಲಿನ ಕೆಲ ಬಲಿಷ್ಠರೇನಿರ್ತಾರೆ ಇವರು ಈ ಒಂದು ಜಾಗವನ್ನ ಒತ್ತುವರಿ ಮಾಡಿರುವಂತದ್ದು. ಇಲ್ಲಿ ಹನುಮಂತರಾಯಪ್ಪ ಏನಿರ್ತಾರೆ, ಬಿನ್ ಹನುಮಂತಪ್ಪ, ಸದಾಶಿವ ನಾಯಕ, ಬಿನ್ ಹನುಮಂತರಾಯಪ್ಪ, ಈರಣ್ಣ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿ ಒಂದು ಜಾಗವನ್ನ ಸರ್ವೆ ಮಾಡಿಸುವಂತಹ ಪ್ರಯತ್ನ ಕೂಡ ಮಾಡಿರ್ತಾರೆ. ಅಲ್ಲಿ ಗೊತ್ತಾಗುತ್ತೆ 22 ಕುಂಟೆ ಅಕ್ರಮವಾಗಿ ಇಲ್ಲಿ ಒತ್ತುವರಿ ಆಗಿದೆ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಕೂಡ ಯಾವುದೇ ಒಂದು ನಿರ್ಧಾರವನ್ನು ಕೂಡ ತಗೊಳ್ತಾ ಇಲ್ಲ, ಒಂದು ಅವರಿಗೆ ಒತ್ತುವರಿನ ಬಿಡಿಸ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಕೂಡ ಇಲ್ಲಿನ ಒಂದು ಬಲಿಷ್ಠ ವ್ಯಕ್ತಿಗಳೇನಿದ್ರೆ ಇವರಿಗೆ ಹೆದರಿ ಕೂರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಇದು ಸರ್ವೆ ನಂಬರ್ 70/7 ಇರುವಂತಹ ಈ ಒಂದು ಜಾಗ, ಒಟ್ಟು 2 ಎಕರೆ 22 ಕುಂಟೆ ಇರುವಂತಹ ಈ ಒಂದು ಜಾಗ ಇದು.
ಗಮನಿಸಬಹುದು ನೀವು ಆ ಒಂದು ಶಾಲೆ ಆವರಣದ ಮುಂದೆ ಇರುವಂತಹ ಜಾಗ ಅದು. ಟೋಟಲ್ ಆಗಿ 2 ಎಕರೆ 22 ಕುಂಟೆ ಒಂದು ಜಾಗ ಇರುವಂತದ್ದು. ಅಲ್ಲಿನ ಒಂದಷ್ಟು ಬಲಿಷ್ಠ ವ್ಯಕ್ತಿಗಳು ಅಥವಾ ಪ್ರಭಾವಿಗಳು ಏನಿದ್ರೆ ಇವರು ಆ 22 ಕುಂಟೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರುವಂತದ್ದು ಗಮನಿಸಬಹುದು. ಅದ್ರ ಸಂಬಂಧಪಟ್ಟ ದಾಖಲೆಗಳು ಕೂಡ ಅಲ್ಲಿ ಇರುವಂತದ್ದು. ಅಂದ್ರೆ ಎಷ್ಟು ಜಾಗ ಇದೆ, ಆ ಜಾಗ ಯಾರಿಗೆ ಸೇರಿದ್ದು, ಆ ಜಾಗವನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಹಾಗಾದ್ರೆ ಎಲ್ಲವೂ ಕೂಡ ಅಲ್ಲಿ ಮಾಹಿತಿ ಲಭ್ಯವಾಗಿರುವಂತದ್ದು. ಇಷ್ಟಾದ್ರೂ ಕೂಡ ಅಲ್ಲಿನ ಪ್ರಭಾವಿಗಳ ಒಂದು ನಡೆಗೆ ಕಟ್ಟುಹಾಕಲು ಅಥವಾ ಆ ಒಂದು ಒತ್ತುವರಿನ ತೆರವುಗೊಳಿಸಲು ಸಾಧ್ಯವಾಗ್ತಾ ಇಲ್ಲ, ಯಾಕೆ ಈ ಒಂದು ಅನುಮಾನ ಅಲ್ಲಿನ ಗ್ರಾಮಸ್ಥರಿಗೂ ಕೂಡ ಒಂದು ಮೂಡಿರುವಂಥದ್ದು. ಜೊತೆಗೆ ಶಾಲಾ ಕಾಲೇಜು ಸಿಬ್ಬಂದಿ ವರ್ಗ ಏನಿರುತ್ತೆ, ಅಲ್ಲಿನ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಇವ್ರಿಗೂ ಕೂಡ ಒಂದು ಈ ಯಾರು ಈ ಪ್ರಭಾವ ವ್ಯಕ್ತಿಗಳು, ಏನಕ್ಕೆ ಹಾಗಾದ್ರೆ, ಏನಕ್ಕೆ ಇದನ್ನು ತೆರವು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಅಲ್ಲಿ ಪ್ರಶ್ನೆ ಕೂಡ ಮಾಡಿರುವಂಥದ್ದು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಎಷ್ಟೇ ಬಾರಿ ಒಂದು ಮನವಿ ಮಾಡಿದ್ರು ಕೂಡ, ಮನವಿ ಪತ್ರ ಸಲ್ಲಿಸಿದ್ರು ಕೂಡ, ದೂರು ಕೊಟ್ಟಿದ್ರು ಕೂಡ ಅಲ್ಲಿ ಪ್ರಯೋಜನವಾಗ್ತಾ ಇಲ್ಲ. ಗಮನಿಸ್ಬೋದು ನೀವಲ್ಲಿ ಏನು ಹೇಳಿದ್ದೆ, ಸರ್ವೆ ನಂಬರ್ 70/7 ಅಂತ ಏನಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರ ಅದು. ಬಿಸಿನೀರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಕೋಟುಗುಡ್ಡ ಗ್ರಾಮದ ಕೃಷ್ಣಪುರ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಕೃಷ್ಣಪ್ಪ ಅವರ, ಏನಂದ್ರೆ ಈ ಒಂದು ಜಾಗವನ್ನ ಇಲ್ಲಿ ದಾನವಾಗಿ ಕೊಟ್ಟಿರೋದು ಅಂತ ಒಂದು ಮಾತಿದೆ, ಜೊತೆಗೆ 22 ಕುಂಟೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದಾರೆ. ಸೊ ಏನಿದೆ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಆಗಿದ್ರ ಬಗ್ಗೆ? ಸರ್, 22 ಕುಂಟೆ ಸರ್ ಅಲ್ಲ ಸರ್, ಒಟ್ಟು ಒಂದೂವರೆ ಎಕರೆ ಬರ್ಬೇಕು ಅಂತ ನಮ್ಗೆ ಅನಿಸ್ತಿದೆ. ಒಂದೂವರೆ ಎಕರೆ ನಿಮಗೆ ಸೇರ್ಬೇಕು ಅಂತ ಅನಿಸ್ತಾ ಇದೆ? ಸ್ಕೂಲ್ಗೆ ನಮ್ ಸರ್ಕಾರಿ ಸ್ಕೂಲ್ಗೆ ಸರ್. ಓಕೆ, ಹೌದು ಸರ್. ಅದು ಈಗ ಅಳತೆ ಮಾಡ್ಬೇಕಾದ್ರೆ ಮಿಸ್ ಮಾಡಿದ್ರೆ ನಮ್ಗೆ ಎಲ್ಲ ಲಂಚ ತಗೊಂಡು ಅಂತ ಅನಿಸ್ತಿದೆ. ಅಂದ್ರೆ ಇವರು ಮೊದಲು ದಾನ ಕೊಡ್ಬೇಕಾದ್ರೆ ಮಿಸ್ ಮಾಡಿದ್ರೆ ಅಂತ ಹೇಳ್ತಾ ಇದೀರಾ? ದಾನ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಸರ್. ಈ ಇವ್ರು ಸರ್ವೆ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಗೈಡ್ ಮಾಡಿದಾರೆ ನಮ್ಗೆ. ಓಹೋ, ಸರ್ವೆ ಮಾಡ್ಬೇಕಾದ್ರೆ ಮಿಸ್ಗೈಡ್ ಮಾಡಿರುವಂತದ್ದು. ಕಮ್ಮಿ ಮಾಡಿದಾರೆ. ಓಕೆ, ಸ್ಕೆಚ್ ಅಲ್ಲಿ ಅವ್ರು ಅಳತೆ ಮಾಡ್ಬೇಕಾದ್ರೆ 1.5 ಎಕರೆ ಬರುತ್ತೆ ಸರ್ ಅಂತ ಹೇಳಿದ್ರು. ಸರ್ವೆ ಎಲ್ಲ ನಾವು ಹಿಂದ್ಬಿಟ್ಟೆ ಇದ್ವಲ್ಲ ಸರ್ವೆ ಮಾಡ್ಬೇಕಾದ್ರೆ, ಸರ್ 1.5 ಎಕರೆ ಬರುತ್ತೆ ಕೃಷ್ಣಪ್ಪ ಅಂತ ಹೇಳಿದ್ರು. ಆಮೇಲೆ ಈ ಸ್ಕೆಚ್ ಅಲ್ಲಿ ಒಂದು ಕಾಲ್ ತೋರಿಸಿದೆ ಸರ್. ಓಕೆ ಓಕೆ, ಈಗ ಏನಂದ್ರೆ ಇಷ್ಟೆಲ್ಲ ವಿಚಾರ ಗೊತ್ತಿದ್ರು ಕೂಡ ನೀವು ಯಾವ್ದೇ ದೂರನ್ನ ಕೊಡ್ಲಿ ಹಾಗಾದ್ರೆ ಎಲ್ಲಿಗೂ ಯಾರಿಗೂ ಕೂಡ? ಸರ್, ನಾವು ಕಾಯಿಲರ್ ಹತ್ರ 2.5 ವರ್ಷದಿಂದ ಹೋಗ್ತಾರೆ ಸರ್. ಓಕೆ, ಏನ್ ಹೇಳ್ತಾರೆ ಅವರು? ಸರ್ವೆನ ಮಾಡಿಸಿದ್ರು, ಸ್ಕೆಚ್ ಕೊಟ್ಟಿದ್ರು ನಮ್ಗೆ. ಅದು ಸ್ಕೆಚ್ ಅಲ್ಲಿ ಕಮ್ಮಿ ಮಾಡಿದ್ರು ಅಳತೆ. ಅದ್ರ ಜೊತೆಗೆ ಈಚೆಗೆ ಈ ಚೆಕ್ ಬಂದು ಯಾಕೆ ಕೊಡ್ಬೇಕು ಸರ್ ಅವರು? ತಾಯಿದಾರ ಅವ್ರು ಬಂದು ಇನ್ನೊಂದ್ಸರಿ ಅಳತೆ ಮಾಡಿಬಿಟ್ಟು ಕಲ್ಲು ಉಣಿಸಿ ಹೋಗ್ಬೇಕು ಅವರು, ತಾಯಿದಾರ ಅವರು. ಲಾಸ್ಟ್ ಗೆ ಅವರು ಸುಮ್ಮನೆ ಕಾರಣ ಅದು ಇದು ಅಂತ ಹೇಳ್ಬಿಟ್ಟು ಲೇಟ್ ಮಾಡಿದ್ರು ಸರ್. ಓಕೆ, ಅಲ್ಲ ಈಗ ಏನಂದ್ರೆ ಈಗ ನಿಮ್ಗೆ ಯಾರಿಗಾದ್ರೂ ಗೊತ್ತೇ ಗೊತ್ತಿರುತ್ತೆ ಯಾರು ಈ ಒಂದು ಕೆಲಸವನ್ನ ಮಾಡಿರ್ತಾರೆ, ಯಾರು ಅಕ್ರಮವಾಗಿ ಇಲ್ಲ ಒಂದು ಜಾಗವನ್ನ ಒತ್ತುವರಿ ಮಾಡಿರ್ತಾರೆ, ನಿಮ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ, ಯಾರು ಮಾಡಿರ್ಬೋದಾಗಾದ್ರೆ? ಸರ್, ಮೊದಲು ಹನುಮಂತರಾಯಪ್ಪನ ಹೆಸರಿನಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರು 20 ಕುಂಟೆ. ಯಾರೋ ಬ್ರಾಹ್ಮಣ ಜಮೀನ ಅದು. 20 ಕುಂಟೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರಲ್ಲ, ಆ 20 ಕುಂಟೆ ಹನುಮಂತರಾಯಪ್ಪ ಅಂತಂದೆ ಇಷ್ಟೊಂದು 1.5 ಎಕರೆ ಒತ್ತುವರಿ ಮಾಡಿರೋದು. ಅವರು ಈಗ ಶೆಡ್ ಕೂಡ ಕಾಂಪೌಂಡ್ ಕೂಡ ಕಟ್ಟಿದ್ದಾರೆ ದನಗಳು ಕೂಡೋದಕ್ಕೆ ಹನುಮಂತರಾಯಪ್ಪ. ಅಲ್ಲ, ಈಗ ಒಟ್ಟಾರೆ ಎಷ್ಟಿದೆ ಜಾಗ, ಶಾಲೆಗೆ ಸೇರಿದಂತಹ ಜಾಗ ಒಟ್ಟಾರೆ ಎಷ್ಟಿದೆ ಹಾಗಾದ್ರೆ?
ಸರ್ ಈಗ ಚಿಕ್ಕಿರಪ್ಪ ಉಗ್ರಪ್ಪ ಅಂತ ಅವರು 2 ಎಕರೆ 4 ಕುಂಟೆ ಕೊಟ್ಟಿದ್ರು. ಆಮೇಲಿಂದ ಈ ವಿಶ್ವನಾಥಪ್ಪ ಅಂತ ಶೆಟ್ರ್ ಅವರು ಅವರು 9 ಕುಂಟೆ ಕೊಟ್ಟಿದ್ರು. ಆಮೇಲೆ ಎಸ್ ಸಿ ಅವರು ಮನೆಗಾರರು ಒಬ್ರು ಈ ಲಕ್ಷ್ಮಯ್ಯ ಓಬಯ್ಯ ಅಂತ ಒಬ್ರು ಅವರು ಅವರು 1 ಎಕರೆ 30 ಕುಂಟೆ ಕೊಟ್ಟಿದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು ಎಸ್ ಸಿ ಅವ್ರೆ ಅವರು ಅಂಜಿನಪ್ಪ 100 ರೂಪಾಯಿ ಅಂತ ಅವರು ಅವರು 1 ಎಕರೆ 20 ಕುಂಟೆ ಕೊಟ್ಟಿದ್ದಾರೆ. ಇಷ್ಟು ಇಷ್ಟು ಜಮೀನ್ ಬರ್ಬೇಕು ಸರ್ ಸರ್ಕಾರಿ ಕಾಲೇಜ್ಗೆ. ಅಲ್ಲ ಈಗ ಇಷ್ಟೆಲ್ಲಾ ನಿಮ್ಮ ಹತ್ರ ದಾಖಲೆಗಳಿದ್ರು ಕೂಡ ಇಷ್ಟೆಲ್ಲಾ ಮಾಹಿತಿ ಇದ್ರು ಕೂಡ ನೀವು ಅಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿಲ್ವಾ? ಹಾಗಾದ್ರೆ ಎಲ್ಲ ಟೋಟಲ್ ಕೊಟ್ಟಿದ್ದೀನಿ ಸರ್ ಎಲ್ಲಾ ಟೋಟಲ್ ಕೊಟ್ಟಿದ್ದೀನಿ 2.5 ವರ್ಷದಿಂದ ನಾವು ಅರ್ಜಿ ಕೊಟ್ಟು 2.5 ವರ್ಷ ಆಗೈತೆ. ಸರಿ ಹಾಗಾದ್ರೆ ಈಗ ಒತ್ತುವರಿ ಮಾಡಿರೋದು ಯಾರಂತ ಹೇಳ್ತೀರಾ ಹಾಗಾದ್ರೆ? ಹ್ಞೂ ಸರ್ ಹನುಮಂತರಾಯಪ್ಪ ಅಂತಂದು ಈಗ ಅವರು ಏನ್ ಮಾಡಿದಾರೆ ಅಂದ್ರೆ ಸಾಲ ತಗೋಬಿಟ್ಟು ಬೇರೆಯವ್ರಿಗೆ ಬ್ರಾಹ್ಮಣರು ಅವ್ರಿಗೆ ಬರ್ಕೊಟ್ಟಿದ್ದಾರೆ. ಸರಿ ಈಗ ಹನುಮಂತರಾಯಪ್ಪ ಅಂತ ಏನು ಹೆಸರು ಹೇಳ್ದಲ್ಲ ಏನ್ ಮಾಡ್ಕೊಂಡಿದ್ದಾರೆ ಹನುಮಂತರಾಯಪ್ಪನವರು? ಅವರು ವ್ಯವಸಾಯ ಮಾಡ್ತಾರೆ, ಕಡಲೆಕಾಯಿ ವ್ಯಾಪಾರ ಮಾಡ್ತಾರೆ ಅವರು ಹನುಮಂತರಾಯಪ್ಪ ಅವರು. ಮತ್ತೆ ಅಷ್ಟು ಪ್ರಭಾವಿಗಳಾಗಿದ್ರೆ ನಿಮ್ಮ ಒಂದು ಅರ್ಜಿನ ಕೂಡ ಅವರು ನಿಮ್ಮ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ಆಕ್ಷನ್ ತಗೊಳ್ಳಲ್ಲ ಅಂತಂದ್ರೆ ಏನಕ್ಕೆ ಅಧಿಕಾರಿಗಳು ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ? ಸರ ಅಧಿಕಾರಿಗಳಲ್ಲಿ ದೋಷ ಆಯ್ತು ಇಲ್ಲಾಂದ್ರೆ ಲೀಡರ್ಗಳಲ್ಲಿ ದೋಷ ಆಯ್ತು ನಮಗ್ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ 30 ಚಿಲ್ಲರೆ ಆಗೈತೆ. ಅದು ಸರ್ಕಾರಿ ಶಾಲೆ ದಾನಗಳು ಕೊಟ್ಟು ದಾನ ಕೊಟ್ಟು 30-40 ವರ್ಷ ಆಗೈತೆ. ಅವತ್ತಿನಿಂದ ಉಳುಮೆ ಮಾಡ್ಕೊಂಡು ತಿಂತಾನೆ ಇದ್ದಾನೆ. ಯಾರೋ ಹನುಮಂತರಾಯಪ್ಪ ಅಂಬರು ಎಸ್ ಟಿ ಅವರು ನಾಯಕರು ಹನುಮಂತರಾಯಪ್ಪ ಅಂಬರು ಉಳುಮೆ ಮಾಡ್ಕೊಂಡು ತಿಂತಾ ಇದ್ರು ಸರ್ ಬೆಳೆ ಇಕ್ಕೊಂಡು. ಮತ್ತೆ ಏನಾಗ್ಬಿಡ್ತು ಅಂದ್ರೆ ತಿರ್ಗ ಮೊನ್ನೆ ಈ 2 ವರ್ಷ ಈ ಕಡೆ 1 ವರ್ಷ 2 ವರ್ಷ ಈ ಕಡೆ ಈ ಹೈದ್ರಾಬಾದ್ ನಿಂದ ಬ್ರಾಹ್ಮಣ ರಾಯ್ ಬಂದಿದ್ದಾರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ದುಡ್ಡು ತಗೊಂಡು. ಈಗ ಆಲ್ರೆಡಿ ಆ ಒಂದು ಒತ್ತುವರಿ ಆಗಿರೋ ಜಾಗನ ಬೇರೆಯವರಿಗೆ ರಿಜಿಸ್ಟರ್ ಮಾಡಿದಾರೆ ಹಾಗಾದ್ರೆ? ಅಂದ್ರೆ ರಿಜಿಸ್ಟರ್ ಆಗಿಲ್ಲ ಸರ್ ಒತ್ತುವರಿ ಆಗಿಲ್ಲ ಅವ್ರಿಗೆ ರಿಜಿಸ್ಟರ್. ಇದು ಸರ್ಕಾರಿ ಜಮೀನ್ ಸರ್ ಇದು ಸ್ವಂತ ಜಮೀನು 20 ಕುಂಟೆ ಮಾಡ್ಕೊಂಡಿದ್ರಲ್ಲ ಹನುಮಂತರಾಯಪ್ಪನ ಹೆಸರಿನಲ್ಲಿ ಇದ್ದಿದ್ದು ಆ 20 ಕುಂಟೆ ಬ್ರಾಹ್ಮಣರು ಯಾರು ಈ ಹೈದ್ರಾಬಾದ್ ಇಂದ ಬಂದಿದ್ದಾರೆ ನಮ್ಮೂರ್ಗೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ 20 ಕುಂಟೆ ಅವ್ರದ್ದು ಹನುಮಂತರಾಯಪ್ಪಂದು ಹನುಮಂತರಾಯಪ್ಪಂದು. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೃಷ್ಣಪ್ಪ ಅವರೇ. ಎಸ್ ಏನಂತಂದ್ರೆ ಈಗ ಎಲ್ಲೊಂದ್ ಕಡೆ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಇನ್ನೂ ಅಲ್ಲಿ ಅಷ್ಟೆಲ್ಲಾ ನಡೆದ್ರು ಕೂಡ ಸರ್ವೆ ಮಾಡಿಸಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಆಕ್ಷನ್ ಕೂಡ ತಗೊಂಡಿಲ್ಲ. ಜೊತೆಗೆ ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಒತ್ತುವರಿ ಆಗಿದೆ ಅಂತ ಇವ್ರು ಕೂಡ ಹೇಳ್ತಿರುವಂತದ್ದು ಅಂದ್ರೆ 30-40 ವರ್ಷಗಳ ಹಿಂದೆ ಈ ಒಂದು ಜಾಗವನ್ನ ಶಾಲೆಗೋಸ್ಕರ ಅಲ್ಲಿ ಒಂದಷ್ಟು ಜನಗಳು ಸೇರಿ ದಾನವಾಗಿ ಕೊಟ್ಟಿರ್ತಾರೆ. ಈ ಒಂದು ಜಾಗದ ಮೇಲೆ ಕಣ್ಣಿಟ್ಟಂತಹ ಹನುಮಂತರಾಯಪ್ಪನವರು ಏನಿದ್ದಾರೆ, ಸೊ ಇವರು ಈ ಒಂದು ಜಾಗವನ್ನು ಒತ್ತುವರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿ ಇದ್ದಾರೆ. ಹೇಳ್ದಂಗೆ ಅವರು ಕಡಲೆಕಾಯಿ ವ್ಯಾಪಾರ ಮಾಡ್ಕೊಂಡು ಏನೋ ಜೀವನ ಸಾಗಿಸ್ತಾರೆ ಅಂತ ಹೇಳ್ತಾರೆ, ವಾಟ್ ಎವರ್ ಏನೇ ಇರ್ಬೋದು, ಆದರೆ ಶಾಲೆಗೆ ಸೇರಿದಂತಹ ಜಾಗವನ್ನು ಒತ್ತುವರಿ ಮಾಡಿದರೆ ಅಂತ ಅಂದಮೇಲೆ ಅದನ್ನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಆದರೂ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅವರು.
ಸಿನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನುಲ್ಲಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಮ್ರಾನುಲ್ಲಾ ಅವರೇ, ಯಶ್ರಾಜ್ರೆ, ಈಗ ಈ ಒಂದು ಶಾಲೆಯ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ 22 ಕುಂಟೆ ಒಂದು ಮಾತಾದ್ರೆ, ಅಲ್ಲಿನ ಸ್ಥಳೀಯರು ಇವಾಗಲೇ ಕೂಡ ಮಾತನಾಡಿದ್ರು, ಅವರು ಕೂಡ ಹೇಳಿದ್ದೇನಂತಂದ್ರೆ ಅದಕ್ಕಿಂತ ಜಾಸ್ತಿ ಒತ್ತುವರಿ ಆಗಿದೆ ಸರ್, ಇಲ್ಲಿ ನಮಗೆ ಅಳತೆ ಮಾಡದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೊಟ್ರು. ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ ಇಲ್ಲಿದ್ದು? ಸರ್ ಯಶ್ವರಾಜರೇ, ಇಲ್ಲಿ ಏನಾಗುತ್ತಂತಂದ್ರೆ, ಸರ್ಕಾರಿ ಶಾಲೆಗಳು ಸರ್ಕಾರಿ ಜಾಗನೇ ಒತ್ತುವರಿಗಳು ಮಾಡ್ತಾ ಇದಾರೆ ಅಂತಂದ್ರೆ, ಈ ಭಾಗದ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬ ಕ್ವಶನ್ ಜನಗಳಲ್ಲಿ ಮೂಡಿದೆ. ಯಾಕಂದ್ರೆ ಈಗ ಸರ್ಕಾರಿ ಶಾಲೆಗಳ ಒಂದು ಮಾನದಂಡ ಬರುತ್ತೆ ಸರ್, ಒಂದು ಮೈದಾನ ಇಷ್ಟಿರ್ಬೇಕು, ಶಾಲೆ ಕಟ್ಟಡಗಳು ಇಷ್ಟಿರ್ಬೇಕು ಅಂತ. ಇಷ್ಟೆಲ್ಲ ಜಾಗ ಇದ್ರೂ ಸಹ ಒತ್ತುವರಿ ಮಾಡ್ಕೊಂಡಿರೋ ತೆರವುಗೊಳಿಸ್ಬೇಕಾದ್ರೆ ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದಾರೆ ಅಂತಂದ್ರೆ, ಅಧಿಕಾರಿಗಳು ಏನ್ ಇದ್ರಲ್ಲಿ ಶಾಮಿಲನ ಆಗಿರ್ಬೇಕು, ಇಲ್ಲಾಂದ್ರೆ ಅವರಿಗೆ ಕಾನೂನು ಬಗ್ಗೆ ಅರಿವಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಇವ್ರೇನೇನ್ ಹೇಳ್ತಾರೆ, ಸತತ ನಾವು 2 ವರ್ಷದಿಂದ ಇದ್ರ ಬಗ್ಗೆ ಅಲ್ದಾಡ್ತಿದೀವಿ, ಕೆಲವರು ಬಹಳಷ್ಟು ಜನ ಗ್ರಾಮಸ್ಥರು ಅಲ್ದಾಡಿ ಈ ಕಾರ್ಯರೂಪಕ್ಕೆ ಬರದ ಕಾರಣ ಕೆಲವರು ಪಾಪ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇನ್ನ ಸರ್ಕಾರಿ ಶಾಲಾ ಸಿಬ್ಬಂದಿಗಳು ಮಾಡ್ಲಿಕ್ಕೆ ಪಾಪ ಅವ್ರು ಕೆಲವು ದಿನಗಳಿಂದ ಬಂದಿರ್ತಾರೆ, ಕೆಲವರು ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಕಡೆ ಹೋಗ್ತಾರೆ, ನಮ್ಗೆ ಏನ್ ಮಾಡಕ್ ಆಗಲ್ಲ ನಾವು ಅಧಿಕಾರಿಗಳು. ಯಾಕಂದ್ರೆ ಇದರಲ್ಲಿ ಎಲ್ಲೋ ಹಿಂದೆ ಕೈ ಕಾಣದ ಕೈಗಳು ಕೆಲಸ ಮಾಡ್ತಾ ಇರ್ತವೆ ಅಂತ ಹೇಳ್ಬೋದು ಇದರಲ್ಲಿ ರಾಜಕೀಯದವರು. ಯಾಕಂದ್ರೆ ಇರ್ತಾರಲ್ಲ ಕೆಲವು ಅವ್ರವ್ರ ಅನುಯಾಯಿಗಳು ಇರ್ತಾರಲ್ಲ, ಇರೋದ್ರಿಂದ ಇಂತಹ ಒಂದು ಘಟನೆಗಳು ಆಗ್ತಾ ಇದಾವೆ. ಈಗ ಬಟ್ ಇಂತಹ ಶಾಲೆ ಒತ್ತುವರಿ ಜಾಗಗಳು ಇದೊಂದೇ ಅಲ್ಲ, ತಾಲೂಕಿನ ಬಹಳಷ್ಟು ಒತ್ತುವರಿಗಳಾಗಿದ್ದಾವೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಡಿಡಿಪಿ ಅವ್ರು ಏನ್ ಮಾಡ್ತಾವ್ರೆ, ಸ್ಥಳೀಯ ತಹಸೀಲ್ದಾರ್ ಏನ್ ಮಾಡ್ತಾವ್ರೆ, ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾವ್ರೆ, ಸರ್ಕಾರಿ ಶಾಲೆ ಬೇರೆ ಖಾಸಗಿಯವ್ರದ್ದೆಲ್ಲ ಏನಲ್ಲ, ಸರ್ಕಾರಿ ಜಾಗನೇ ಒತ್ತುವರಿಗಳು ಮಾಡ್ಕೊಂಡು ಇಷ್ಟೆಲ್ಲ ಇದ್ ಮಾಡ್ತಾವ್ರಂದ್ರೆ ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ, ಯಾರು ಇಲ್ಲಿ ಹೇಳೋರು ಕೇಳೋರು ಇಲ್ವಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅಲ್ಲ ಏನಂದ್ರೆ, ಅಲ್ಲಿ ಈಗ ಯಾರೋ ಹನುಮಂತರಾಯಪ್ಪ ಅವರು ಈ ಒಂದು ಜಾಗವನ್ನು ಒತ್ತುವರಿ ಮಾಡಿದ್ರೆ ಅಂತ ದೂರು ಕೂಡ ಕೊಡ್ತೀವಿ ಅಂತ, ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದಾರೆ. ಇಷ್ಟಾದ್ರೂ ಕೂಡ ಅವರ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಏನರ್ಥ ಆಗದ್ರೆ? ಯಶ್ವರಾಜರು ಇದೆ ಅದೇ ಹೇಳ್ತಿರೋದು, ಎಷ್ಟು ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅನ್ನೋದಕ್ಕೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸರ್ಕಾರ ಈಗ ಗ್ರಾಮಸ್ಥರು ಶಾಲೆಯ ಒಂದು ಜಾಗ ಒತ್ತುವರಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹೋಗಿ ದೂರು ನೀಡಿ ಅದಕ್ಕೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಗಮನಕ್ಕೆ ತರ್ತಾರೆ, ಬಿಒ ಗಮನಕ್ಕೆ ತರ್ತಾರೆ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೇನ್ ಅರ್ಥ? ಅಲ್ಲಿಗೆ ಅಟ್ಲೀಸ್ಟ್ ಆ ಸ್ಥಳೀಯ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ, ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾವ್ರೆ, ಇವ್ರಿಗೆ ಗೆಲ್ಸೋದಕ್ಕೆ ಏನ್ ಕಾರಣ, ಇವ್ರು ಏನ್ ಮಾಡ್ಬೇಕಾಗಿದೆ, ಯಾವ ಉದ್ದೇಶಕ್ಕೆ ಗೆಲ್ತಾರೆ, ರಾಜಕೀಯದವರು ಏನ್ ಮಾಡ್ತಾರ ಅಂತ ಅವ್ರಿಗಾದ್ರೆ ಅರಿವಿರಬೇಕು. ಇಂಥ ಒಂದು ಸಮಸ್ಯೆ ಯಾಕೆ ಇಷ್ಟು ಅಲ್ಲಿ ಶಾಲೆಗಳು ಜಾಗ ಒತ್ತುವರಿ ಆಗ್ತಾವ್ರನ್ನ ಅಟ್ಲೀಸ್ಟ್ ಸ್ಥಳೀಯ ಶಾಸಕರು ಏನ್ ಮಾಡ್ತಾವ್ರೆ ಹೋದ್ರೆ ಹೋಗ್ಲಿ, ಇಂತ ಒಂದು ಶಾಲೆ ಇದ್ರನ್ನ ಒಡ್ತಾರಲ್ಲ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆ ಜಾಗ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಇರುತ್ತೆ, ಪ್ರತಿಯೊಬ್ಬ ಅಧಿಕಾರಿಗಳು ಇರುತ್ತೆ, ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದ್ರ ಬಗ್ಗೆ ದೊಡ್ಡ ಮಟ್ಟದ ಒಂದು ತನಿಖೆ ಆಗ್ಬೇಕು. ತಾಲೂಕಿನಲ್ಲಿ ಇಂತಹ ಒತ್ತುವರಿ ಶಾಲೆಗಳು ಒತ್ತುವರಿ ಇರ್ಬೋದು, ಕೆರೋತಿಗಳು ಯಾವುದೇ ಒತ್ತುವರಿಗಳು ಸರ್ಕಾರಿ ಜಾಗ ಆಗಿರೋದ್ರ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಜಿಲ್ಲಾಧಿಕಾರಿಗಳು ಪ್ರಥಮವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಯಾಕಂದ್ರೆ ಇದು ಇರಿದೇ ರೀತಿ ಬಿಟ್ರೆ ಇನ್ನೇನೇನೋ ಒತ್ತುವರಿಗಳು ಮಾಡ್ತಾರೋ ಗೊತ್ತಾಗಲ್ಲ. ಎಸ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಏನಂತಂದ್ರೆ, ಇದಕ್ಕೆ ಒಂದು ಇತಿಶ್ರೀ ಹಾಡಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅಲ್ಲಿನ ದೂರಿಗೆ ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.